ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ನೇನು ಸುಗ್ಗಿ ಹಬ್ಬ ಸಂಕ್ರಾಂತಿ ಮತ್ತೆ ಬಂದೇ ಬಿಡ್ತು ಹಾಗಾಗಿ ಈ ಹಬ್ಬಕ್ಕೆ ವಿಶೇಷವಾಗಿ ಏನಾದರೂ ಮಾಡಲೇಬೇಕು ಈ ಹಬ್ಬಕ್ಕೆ ಜಾಸ್ತಿ ಎಳ್ಳನ್ನು ಉಪಯೋಗ ಮಾಡ್ತೇವೆ ಹಾಗಾಗಿ ಎಳ್ ಬೀರೋದು ಎಳ್ ದಾನ ಮಾಡೋದು ಎಳು ಸೇವನೆ ಮಾಡೋದು ಮತ್ತು ಎಳ್ಳಿನಿಂದ ಸ್ನಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದೊಂದು ರೂಢಿ ಈ ಸಂಕ್ರಾಂತಿ ಹಬ್ಬಕ್ಕೆ ಏನು ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಒಂದು ಅರ್ಧ ಕಪ್ನಷ್ಟು ಬಿಳಿ ಎಳ್ಳು ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ತುಂಬ ಸಿಂಪಲ್ಲಾಗಿದೆ ಬೇಗನೆ ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿರೋ ಕಲ್ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿದ್ದರೆ ಈ ರೀತಿ ಕಲ್ ತೊಗೊಳ್ಳಿ ಈ ರೀತಿ ಕಲ್ಲು ಇಲ್ಲ ಅಂದರೆ ಕೆಳಗಡೆ ಕುಟ್ಕೋಬೋದು ನಡೆಯುತ್ತೆ ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಬಿಳಿ ಏಳು ಸುಮಾರು ನಾನಿಲ್ಲಿ ಮೂರರಿಂದ ನಾಲ್ಕು ಜನಕ್ಕಾಗುವಷ್ಟು ತೋರಿಸ್ತಾ ಇದ್ದೀನಿ ನಿಮ್ಮನೆಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಇನ್ನೂ ಜಾಸ್ತಿ ಎಳ್ಳನ್ನು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಈಗ ಕುಟ್ಕೊಳ್ಳೋಣ ಇದಕ್ಕೆ ನಾವು ಉತ್ತರ ಕರ್ನಾಟಕದ ಕಡೆ ಏಳು ಚಿಗ್ಳು ಅಂತ ಕರಿತೇವು ಸಂಕ್ರಾಂತಿ ಹಬ್ಬ ಯಾವಾಗ ಆಚರಣೆ ಮಾಡ್ತೇವೆ ಅಂದರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಆ ಸಮಯದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಇದನ್ನು ಪುರಾಣಗಳ ಪ್ರಕಾರ ಉತ್ತರಾಯಣ ಪುಣ್ಯಕಾಲ ಅಂತಲೂ ಕೂಡ ಕರೀತಾರೆ ನೋಡಿ ಈ ರೀತಿ ಕುಡ್ತಾ ಇರಿ ಸ್ವಲ್ಪ ಸಣ್ಣ ಆಗಬೇಕು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಮನೆ ಮನೆಗೆ ಹೋಗಿ ಎಳ್ಬಿಡ್ತೇವೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಈ ಹಬ್ಬಕ್ಕೆ ಆನಂದವನ್ನು ಉಕ್ಕಿ ಚೆಲ್ಲುವ ಹಬ್ಬ ಅಂತಲೂ ಕೂಡ ಕರಿತೇವು ಈ ಹಬ್ಬದಲ್ಲಿ ಮುಖ್ಯವಾಗಿ ಎರಡು ಭೋಗಿಗಳನ್ನು ಆಚರಣೆ ಮಾಡ್ತೇವೆ ನಾವು ಒಂದು ಹೆಣ್ಮಕ್ಕಳು ಭೋಗಿ ಇನ್ನೊಂದು ಗಂಡ್ಮಕ್ಳು ಭೋಗಿ ಅಂತ ಆ ಭೋಗಿ ದಿನದಂದು ಎಲ್ಲರೂ ಇದನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡಬೇಕು ಆ ಭೋಗಿಗಳನ್ನು ಯಾವಾಗ ಆಚರಣೆ ಮಾಡಬೇಕು ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದಂದು ಹೆಣ್ಮಕ್ಕಳು ಭೋಗಿ ಹಬ್ಬದ ದಿನದಂದು ಗಣ್ಮಕ್ಳು ಭೋಗಿ ಅಂತ ಆಚರಣೆ ಮಾಡಬೇಕು ಆ ಭೋಗಿ ದಿವಸ ಈ ರೆಡಿ ಮಾಡಿರೋ ಎಡ್ಚಿಗಳನ್ನು ಮೈಗೆ ಹಚ್ಕೊಂಡು ತಲೆ ಸ್ನಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದೊಂದು ರೂಢಿ ಈ ಹಬ್ಬದಂದು ಹೆಚ್ಚಾಗಿ ಒಳೆ ಸ್ನಾನ ಮಾಡ್ತಾರೆ ನೀವು ಸಂಕ್ರಾಂತಿ ಹಬ್ಬಕ್ಕೆ ಆದಷ್ಟು ಎಳ್ಳನ್ನು ಸೇವನೆ ಮಾಡಿ ಎಳ್ಳು ಮಿಶ್ರಿತ ನೀರು ಕುಡಿಯೋದಾಗಲಿ ಎಳ್ಳು ಮಿಶ್ರಿತ ಆಹಾರ ಸೇವನೆ ಮಾಡೋದಾಗಲಿ ಎಳ್ಳು ಬೆಲ್ಲ ಹಂಚೋದಾಗಲಿ ಈ ರೀತಿಯಾಗಿ ಒಂದು ಐದು ರೀತಿಯಲ್ಲಾದರೂ ಎಳ್ಳು ಸೇವನೆ ಮಾಡಿ ಒಳ್ಳೆಯದಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ಈ ರೀತಿಯಾಗಿ ಸಣ್ಣಾಗಿ ಕುಟ್ಕೊಳ್ಳಿ ನೋಡಿ ಈ ರೀತಿಯಾಗಿದ್ದರೆ ಸಾಕು ಈಗ ಒಂದು ಕಪ್ಗೆ ಸೇರಿಸ್ಕೊಳ್ಳೋಣ ಈ ರೀತಿ ಎಡ್ಚಿಗಳನ್ನು ಹಬ್ಬದ ಮುಂಚೆನೇ ರೆಡಿ ಮಾಡ್ಕೊಳ್ಳಿ ಹೆಣ್ಮಕ್ಳು ಬೋಗಿದಿನ ಹೆಣ್ಮಕ್ಳು ಹಚ್ಚಿ ಸ್ನಾನ ಮಾಡ್ಕೊಳ್ಳಿ ಗಂಡು ಮಕ್ಕಳು ದಿನ ಗಂಡು ಮಕ್ಕಳು ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಈ ರೀತಿ ಎಡ್ಚಿಗಳನ್ನು ನೀವು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು